ನೀ ನನ್ನ ಒಂದೇ ಒಂದು ಮಾತು ಕೇಳೋದಕ್ಕಾಗಲ್ವಾ? ಯಾಕೆ ಹೋದೆ? ಯಾಕೆ ಈ ಮನೆಯಿಂದ ಆಚೆ ಹೋದೆ ಹೇಳು. ಯಾಕೆ ಹೋದೆ ಅಂತ ನೀನು ಹೇಳ್ತೀಯೋ, ನಾನೇ ಬಾಯಿ ಬಿಡಿಸ್ಬೇಕು. ಏನು ತೊಂದರೆ ಆಗ್ಬಾರ್ದು ಅಂತ ಪೂಜೆ ಮಾಡಿದ ನಿಂಬೆಣ್ಣು ಕೂಡ ತಂದಿಟ್ಟಿದ್ದೀನಿ. ದೊಡ್ಡವ್ರು ಮಾತ್ರ ಅಂದ್ರೆ ತಲೆ ಇಲ್ಲ ನಿಮಗೆ. ಹೇಳಿ ಸಾಕು, ಕೇಳಲ್ಲ. ಹೊಡಿಯೋ ರೀತಿ ಹೊಡಿತಾ ಇದ್ದೀರಲ್ಲ ಮುರುಗಾನೇ, ಇವಳು ದೊಡ್ಡ ಯಜಮಾನ್ರೆ. ತಂದೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೇ ಇರುವಂತ ಮುರುಗ. ಮದುವೆ ಮುಗಿಯೋವರೆಗೂ ಎಲ್ಲೂ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ರೆ ನನ್ನ ಮಾತನ್ನು ಮೀರಿ ಊರು ಸುತ್ತಕ್ಕೆ ಹೋಗಿದ್ದಾಳೆ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಮಾಡ್ಬೇಕಿತ್ತು ದೊಡ್ಡ ಯಜಮಾನ್ರೆ? ಮಗಳು ಮನೆಗೆ ಬರೋವರೆಗೂ ಕೈ ಕಾಲೆಲ್ಲ ನಡುಗುತ್ತೆ, ಅದಕ್ಕೆ ಎರಡೆಟ್ ಹೊಡೆದೆ. ತಪ್ಪ ಯಜಮಾನ್ರೆ. ನೀವು ಪಾರ್ವತಿ ಹೊಡೆದಿದ್ದು ತಪ್ಪೇ ಸಾರ್ಥಿ. ನೀವು ಹೊಡಿಬೇಕಾಗಿರೋದು ನನಗೆ. ದೊಡ್ಡ ಯಜಮಾನ್ರೆ, ಏನು ಹೇಳ್ತಾ ಇದ್ದೀರಾ? ಹೌದು ಸಾರ್ಥಿ, ನನ್ನ ನೋಡ್ಕೊಳ್ಳೋ ಜವಾಬ್ದಾರಿನ ಅಮ್ಮ ಪಾರ್ವತಿಗೆ ವಹಿಸಿದ್ರು. ಇಷ್ಟೊತ್ತು ಮನೇಲಿಲ್ಲದೆ ಪಾರ್ವತಿ ನನ್ನ ನೋಡ್ಕೊಳ್ತಾ ಇದ್ಲು. ಇದಕ್ಕೆಲ್ಲ ಕಾರಣ ನಾನು, ಅದಕ್ಕೆ ನೀವು ನನಗೆ ಹೊಡಿಬೇಕು. ಅಯ್ಯೋ, ದೇವ್ರಿಗೆ ಹೂವು ಮಂತ್ರಾಕ್ಷತೆ ಏರಿಸಿ ಪೂಜೆ ಮಾಡಬೇಕೆ ಹೊರತು ಅದು ಗಟ್ಟಿಯಾಗಿದೆಯಾ ಇಲ್ವಾ ಅಂತ ಸುತ್ತಿಗೆ ತಗೊಂಡು ಹೊಡಿಬಾರ್ದು ಯಜಮಾನ್ರೆ. ನಮ್ಮ ಪಾಪಗಳು ಈಗಾಗಲೇ ನಮ್ಮನ್ನ ಸುತ್ತಿ ಬಳಸಿ ಹೂ ತಾಕ್ತಾ ಇದೆ ಅಂತ ಅದರಲ್ಲಿ ನೀವು ಬೇರೆ ನನ್ನ ನೋಡಿರಿ ಅಂತಿದ್ದೀರಲ್ಲ, ಇದು ಯಾವ ನ್ಯಾಯ ಯಜಮಾನ್ರೆ? ಸಾರ್ಥಿ, ಇಷ್ಟೊತ್ತು ಪಾರ್ವತಿ ನನ್ನ ಆರೈಕೆ ಮಾಡ್ತಾ ಇದ್ಲು, ಅಮ್ಮ ಕೊಟ್ಟಿ ಜವಾಬ್ದಾರಿನ ನಿಭಾಯಿಸ್ತಾ ಇದ್ಲು. ನೀವು ಅವಸರದಲ್ಲಿ ಅವಳ ಕೈ ಮಾಡಿಬಿಟ್ರಲ್ಲ. ಕ್ಷಮಿಸಿ ದೊಡ್ಡ ಯಜಮಾನ್ರೆ, ನಿಮ್ಮ ಮನ್ಸಿಗೆ ತುಂಬ ಬೇಜಾರು ಮಾಡಿಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸಿ. ಬೇಜಾರು ನನಗಲ್ಲ ಸಾರ್ಥಿ, ಪಾರ್ವತಿಗಾಗಿದೆ. ಅವಳು ನನ್ನ ನೋಡ್ಕೊಳ್ಳೋಕೆ ಬಂದಿದ್ರಿಂದ ಇಷ್ಟೆಲ್ಲ ಆಗಿದೆ. ಪಾರ್ವತಿ, ಬೇಜಾರಾಗಿದ್ರೆ ಕ್ಷಮಿಸ್ಬಿಡು, ನೀವು ಅಷ್ಟೇ ಸಾರ್ಥಿ. ಪಾರ್ವತಿ, ಇದರಲ್ಲಿ ನನ್ನ ಮಗಳು ಅಳಿಯನ ಫೋಟೋ ಹಾಕಬೇಕು ಅಂತ ಆಸೆ ಪಟ್ಟಿದ್ದೆ. ಇದು ನಿನಗೆ ಸೇರ್ಬೇಕತ್ತಮ್ಮ, ತಗೋ ಮಗಳೇ. ಬರ್ತೀನಿ. ಕ್ಷಮಿಸ್ಬಿಡೆ ನನ್ನ ಅಪ್ಪ. ಲೇ ಉಮಾ, ಅಯ್ಯಯ್ಯೋ, ಈ ಕಾರ್ ಶೆಡ್ ಈ ಹೊತ್ತಲ್ಲಿ ಯಾಕಪ್ಪ ಬರ ಕೇಳಿದ್ಲು ಉಮಾ? ಇವಳೆಲ್ಲ ಹೋದ್ಲು ಉಮಾ? ಲೇ ಉಮಾ, ಅಯ್ಯಯ್ಯೋ, ಎಲ್ಲೋ ಆಗಳು ಹೋಗೋದ್ಲಪ್ಪ ಇವಳು. ಉಮಾ, ಉಮಾ.
ಅಯ್ಯಯ್ಯೋ ನಮ್ಮ ಮುಮ್ಮನ್ರಪ್ಪ ದೆವ್ವ ಬಂದಿದೆ, ಯಾರಾದ್ರೂ ಕಾಪಾಡ್ರ. ನನ್ನ ಏನಾದ್ರೂ ದೆವ್ವ ಗಿವ್ವ ಅಂದ್ರೆ ಇನ್ನೊಂದೆರಡು ಬಾರಿಸಿನ ಅಷ್ಟೇ. ಅಯ್ಯಪ್ಪ ಲೇ ಉಮಾ, ನೀನೇನಾ? ನೀನೇ ಆದ್ಮೇಲೆ ನನಗೆ ಯಾಕೆ ಹಿಂಗ್ ಬಾರಿಸ್ತಿದ್ಯಾ? ನಾನೇನೇ ಮಾಡ್ದೆ? ಅಯ್ಯೋ ಅತ್ತೆ, ನಿನಗೆಲ್ಲ ಹೊಡಿತಿರೋದು ಅದಕ್ಕೆ. ಅದಕ್ಕೇನಾ? ಯಾವ್ದಕ್ಕೆ? ಅಯ್ಯೋ ಅತ್ತೆ, ನಿನ್ ಕಣ್ಮುಂದೆ ಏನಿರುತ್ತೋ ಅದಿರಲ್ಲ, ಏನಿರಲ್ವೋ ಅದೇ ಇರುತ್ತೆ. ಹಿಂಗೆಲ್ಲ ಆಗ್ತಿರೋದು ನಿನ್ನಿಂದ ಅಲ್ಲ ಅತ್ತೆ, ನಿನ್ ಮೈ ಮೇಲಿದ್ಯಲ್ಲ ಅವನು ಅಥವಾ ಅವಳು ಅದು ಆಡಿಸ್ತಿರೋ ಆಟ ಅತ್ತೆ. ಲೇ ಅವಳು ಇವಳು ಅಂತ ಏನೇನೋ ಮಾತಾಡ್ತಿದ್ಯಲ್ಲೇ. ಚಕ್ಲಿ ಕೋಡ್ಬೇಳೆ ಕರೆಯುವಾಗ ಎಣ್ಣೆಲಿ ಏನಾದ್ರು ವ್ಯತ್ಯಾಸ ಆಯ್ತೋ ಹೇಗೆ? ದೆವ್ವ ಮೆಟ್ಕೊಂಡು ಹೋಗ್ತಾರ ಆಡ್ತಿದ್ಯಲ್ಲೇ. ದೆವ್ವ ನಾನಲ್ಲ ಅತ್ತೆ, ನಿನ್ ಮೈ ಮೇಲೆ ಮೆಟ್ಕೊಂಡಿದೆ. ಅದನ್ ಬಿಡಿಸೋದಿಕ್ಕೆ ಈ ಪ್ಲಾನ್. ನನ್ನ ಮೈ ಮೇಲೆ ಎಂತದ್ದೇ ದೆವ್ವ ಬರುತ್ತೆ? ಯಾಕೆ ಬರಲ್ಲ? ದೆವ್ವಗಳಿಗೆ ಅದ್ರ ತರನೇ ಇರೋರ್ನ ಕಂಡ್ರೆ ತುಂಬಾ ಇಷ್ಟ ಅಂತೆ. ಅದಕ್ಕೆ ನಿನ್ ಮೈ ಮೇಲೆ ಸೇರ್ಕೊಂಡು ನಿನ್ ಹಿಂಗೆಲ್ಲ ಆಟ ಆಡಿಸ್ತಾ ಇದೆ. ಏನ್ ಆಟ, ಏನ್ ಕತೆ, ಏನ್ ಬೊಗಳ್ತಿದ್ಯೋ? ಸ್ವಲ್ಪ ರಾಗವಾಗಿ ಬೊಗಳು. ಮಿತ್ತಿಗೆ ಕಣೆ, ಆದಿ ಮಾಮ ಅಲ್ಲೇ ಇದ್ದಾನೆ ಅನ್ಸುತ್ತೆ, ಆದ್ರೆ ಅಲ್ಲಿರಲ್ಲ. ಅಲ್ಲಿಲ್ಲ ಅನ್ಕೊಂಡು ಹೋಗಿ ನೋಡಿದ್ರೆ ಅಲ್ಲೇ ಇರ್ತಾನೆ. ಆದಿ ಮಾಮ ದಿಂಬಾಗ ಹೋಗ್ತಾನೆ, ದಿಂಬು ಆದಿ ಮಾಮ ಆಗೋಗತ್ತೆ. ಇದೆಲ್ಲ ಆಗ್ತಿರೋದು ನಿನ್ ಮೈ ಮೇಲಿರೋ ದೆವ್ವ ಇಂದಾನೆ. ಇದನ್ನೆಲ್ಲ ಆಟ ಆಡ್ತಿರೋದು ದೆವ್ವ ಅಲ್ಲ ಕಣೆ, ಭೂದೇವಿ. ಭೂದೇವಿ ಯಾರೋ ಮನುಷ್ಯರು ಮಾಡ್ತಾ ಇರೋ ನಾಟಕ. ಅದಕ್ಕೆ ನನಗ್ ಮೈ ಮೇಲೆ ಬರೇ ಬರಂಗ್ ಹೊಡೆದ್ಬಿಟ್ಟಿಯಲ್ಲೇ ತೂ ನಿನ್ನ ಅಪ್ಪ. ಅಯ್ಯೋ ಹೌದಾ? ಅದು ಮಧ್ಯಾಹ್ನ ಕೋಳಿ ಸಾರು ಸ್ವಲ್ಪ ಜಾಸ್ತಿ ತಿಂದೆ, ಫುಲ್ ಎನರ್ಜಿ ಬಂದ್ಬಿಡ್ತು. ಜೋಶಲ್ಲಿ ಒಂದು ನಾಲ್ಕೆ ಜೋರಾಗಿ ಹೊಡೆದೆ, ಬರೇ ಬಂದ್ಬಿಡ್ತು. ಸಾರಿ ಅತ್ತೆ. ಮತ್ತೆ ನಿನ್ ಮೈ ಮೇಲೆ ದೆವ್ವ ಇಲ್ಲ ಅಂದ್ರೆ ಈ ಆಟಗಳನ್ನೆಲ್ಲ ಆಡಿಸ್ತಿರೋ ಆಟಗಾರ ಯಾರು? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ ಉಮಾ. ಈ ಮನೆಗೆ ನಿನ್ನನ್ನು ತಗ್ಲಾಕಿ ಈ ಅರಸನ ಕೋಟೆಗೆ ಅರಸಿ ಮಾಡಿಬಿಡೋಣ ಅಂತ ನಾನು ನೋಡ್ತಾ ಇದ್ರೆ ಬಿಸ್ಕೆಟ್ ಮೇಲೆ ಬಿಸ್ಕೆಟ್ ಬೀಳ್ತಾ ಇದೆಯಲ್ಲ. ಅಲ್ಲ ಅತ್ತೆ, ನೀನ್ ಏನೋ ಒಂದ್ ಗಿಮಿಕ್ ಮಾಡ್ತೀಯ, ಅದೇನೋ ಅವ್ರಿಗೆ ಎಫೆಕ್ಟೇ ಆಗಲ್ಲ. ತಗ್ಲಿದ್ರು ಹೆಂಗೋ ಒಂದ್ ಬಚಾವ್ ಆಗ್ಬಿಡ್ತಾರೆ. ಇದೆಲ್ಲ ಹೆಂಗ್ ಸಾಧ್ಯ ಅತ್ತೆ? ಅವ್ರಿಗೆ ಜನರುಗಳ ಆಶೀರ್ವಾದ ಇದೆಯಾ, ದೇವರ ಆಶೀರ್ವಾದ ಇದೆಯಾ? ಇವ್ರ ಪುಣ್ಯದ ಫಲನು ಒಂದು ಗೊತ್ತಾಗ್ತಿಲ್ಲ ಅತ್ತೆ. ಒಂದೇ ಉಸಿರಲ್ಲಿ ಡೈಲಾಗ್ ಹೇಳಿ ಗೊಟ್ಟಕ್ ಕಿಟ್ಟಕ್ ಅಂದ್ಬಿಟ್ಟಿಯ ಕಣೆ. ನೀನ್ ಬಿಲ್ಡಪ್ ಕೊಡ್ತಾ ಇರತ್ತರ ಅಲ್ಲಿ ಏನು ನಡೆದಿಲ್ಲ. ಇಲ್ಲಿ ನೋಡು, ಗೆದ್ರೆ ಜನ ಹರಿಸ್ತಾರೆ, ಬಿದ್ರೆ ಹರಿತಾರೆ. ದೇವ್ರು ನೋಡು, ಕೊಟ್ರೆ ರಾಶಿ ರಾಶಿ ಆಶೀರ್ವಾದ ಕೊಡ್ತಾನೆ, ಬಿಟ್ರೆ ಸಮುದ್ರದ ಮಧ್ಯದಲ್ಲಿ ತಗೊಂಡೋಗಿ ಕೈ ಬಿಟ್ಬಿಡ್ತಾನೆ. ಅತ್ತೆ ನೀನು ಸ್ವಲ್ಪ ದಾಳಿಂಬೆ ಹಣ್ಣು ಸಿಪ್ಪೆ ಬಿಡಿಸ್ತಾರಲ್ಲ, ಹಂಗೆ ಬಿಡಿಸಿ ಬಿಡಿಸಿ ಹೇಳಿದ್ರೆ ಅದ್ರೊಳಗಿರೋ ಸ್ವಾದನಾದ್ರೂ ಅರ್ಥ ಆಗತ್ತೆ. ಲೇ ಉಮಾ, ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ, ಹಾಗೆ ಒಳ್ಳೆತನಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ ಕಣೆ. ನಂಗೂ ಇರುತ್ತಾ? ಒಳ್ಳೇದಕ್ಕಿರುತ್ತೆ ಅಂದ್ಮೇಲೆ ಕೆಟ್ಟದಕ್ಕೂ ಇದ್ದೇ ಇರುತ್ತೆ. ಹಂಗ ನಿಂಗೂ ಇರುತ್ತಾ? ಇರುತ್ತೆ ಇರುತ್ತೆ, ಆದ್ರೆ ನನ್ನ ಹೆಸರು ಅಜರಾಮರ. ನೀನ್ ಯಾಕೆ ಅಳ್ತಿದ್ಯಾ? ನಿನ್ನ ಎಕ್ಸ್ಪೈರಿ ಡೇಟ್ ಬಂದ್ಬಿಟ್ರೆ ಹೆಂಗತ್ತೆ? ನಿನ್ ಬಿಟ್ರೆ ನನಗೆ ಇನ್ಯಾರತ್ತೆ? ನಾನು ಏನ್ ಮಾಡ್ಲಿ? ಏಯ್ ಮುಚ್ಚೆ ಬಾಯಿ. ನನ್ ಬದುಕಿರುವಾಗ್ಲೇ ನನ್ನ ಕಳ್ಸೋ ಸ್ಕೆಚ್ ಹಾಕ್ಬಿಟ್ಟಿದ್ಯಲ್ಲ. ಹಾ 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 ಹಾ, ನಾನ್ ಹೇಳಿದ್ದು ಅಖಿಲಾಂಡೇಶ್ವರಿ ಅಕ್ಕನ ಬಗ್ಗೆ. ಅವ್ರಿಗಿರೋ ಧಿಮಾಕ್ಗೆ ಬಿಲ್ಡಪ್ಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂತ. ಆ ದಿನಕ್ಕೋಸ್ಕರ ಈ ನನ್ ಜೀವ ಕಾಯ್ತಾ ಇದೆ. ಕಾಯ್ಬೇಕತ್ತೆ, ಕಾಯೋದ್ರಲ್ಲೇ ಕೈಲಾಸ, ಕಾದ್ಮೇಲೆ ಉಲ್ಲಾಸ. ಸಾಕಮ್ಮ ನಿನ್ ಸಾವಾಸ, ನನ್ನ ಬಿಟ್ಬಿಡು. ಇವತ್ತೆ ಒಳ್ಳೇದಕ್ಕೆ ಹೇಳಿದ್ರೆ ಏನು ಅರ್ಥನೇ ಮಾಡ್ಕೊಳಲ್ಲಪ್ಪ, ಹೊಟ್ಟೆ ಯಾಕೋ ಕೆರಿತಾ ಇದಲ್ಲ. ಅತ್ತೆ ನಾನು ಬಂದೆ ಇರು. ಹ್ಮ್.
ಅಕ್ಕ. ಇಲ್ಲೇ ಅಕ್ಕ, ನೀನು ಅಳಬೇಡ್ವೆ, ನಿನ್ನ ಹತ್ರ ನನ್ನ ಕೈ ಕಾಲೇ ಆಡಲ್ಲ ಕಣೆ. ಕಣಿ, ನನ್ನ ಅಪ್ಪನ ಪಾಲಿಗೆ ದುರಾದೃಷ್ಟ ಕಣೋ, ನಾನು ಊರಲ್ಲಿದ್ದಾಗ ಯಾವ ತೊಂದರೆಗಳು ಇರಲಿಲ್ಲ, ಬೆಂಗಳೂರಿಗೆ ಬಂದಿದ್ದೇ ಬಂದಿದ್ದು ಎಲ್ಲರಿಗೂ ನನ್ನಿಂದ ತೊಂದರೆ ನೋವು. ಅಕ್ಕ, ಹಾಗೆ ಯಾಕಕ್ಕ ಅನ್ಕೋತೀಯ, ಎಲ್ಲರೂ ನಿನ್ನ ಮೇಲೆ ಪ್ರೀತಿ ತೋರಿಸಲ್ವಾ? ಅದು ಪ್ರೀತಿ ಅಲ್ಲ ಗಣಿ, ಅನುಕಂಪ ಅಷ್ಟೆ. ಎಲ್ಲರನ್ನೂ ಸಂತೋಷವಾಗಿಡಬೇಕು ಅನ್ಕೊಳ್ಳೋದೇ ತಪ್ಪ, ಎಲ್ಲರೂ ನನ್ ಬೇಕು ಅಂತಾನೆ ಮಾಡ್ತೀನಿ ಅನ್ನೋ ಭಾವನೆಯಲ್ಲಿದ್ದಾರೆ ಗಣಿ. ಆ ದೇವ್ರು ನಿನ್ನ ಪರೀಕ್ಷೆ ಮಾಡ್ತಿದ್ದಾನೆ. ನೀನು ವಜ್ರ ಅಂತ ಪ್ರಪಂಚಕ್ಕೆ ತೋರಿಸ್ತಾನಲ್ಲ, ಆಗ ಜನಕ್ಕೆ ನಿನ್ನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಏನಾಯ್ತೋ ಗಣಿ? ಏನಿಲ್ಲ ಅಕ್ಕ. ನೋಡು, ಸುಳ್ಳು ಹೇಳ್ಬೇಡ, ಏನಾಗಿದೆ ತೋರಿಸು. ಅಕ್ಕ, ಏನು ಆಗಿಲ್ಲ ಅಕ್ಕ. ತೋರಿಸು ಅಂದೆ. ಅಕ್ಕ, ಏನಾಗಿಲ್ಲ ಅಕ್ಕ. ತಿರ್ಗ ಆ ಕಡೆ. ಅಕ್ಕ, ನಾನು ಹೇಳ್ತಾ ಇದ್ದೀನಲ್ಲ, ಏನು ಆಗಿಲ್ಲ ಅಕ್ಕ. ತಿರ್ಗೋ ಆ ಕಡೆ. ಯಾರು ನಿನ್ನ ಹೊಡೆದಿದ್ದು? ಅಕ್ಕ, ನನಗೆ ಯಾರು ಅಕ್ಕ ಹೊಡಿತಾರೆ? ಯಾರು ಹೊಡೆದಿಲ್ಲ ಅಕ್ಕ. ಗಣಿ, ನೀನು ಸುಳ್ಳು ಹೇಳ್ಬೋದು, ಆದ್ರೆ ನಿನ್ನ ಬೆನ್ ಮೇಲಿರೋ ಬಾಸುಂಡೆ ಸುಳ್ಳು ಹೇಳುತ್ತೇನೋ? ಯಾರು ಹೊಡೆದಿದ್ದು? ಅಕ್ಕ, ಯಾರು ಹೊಡೆದಿಲ್ಲ ಅಕ್ಕ. ಈಗ ನೀನು ಹೇಳಲಿಲ್ಲ ಅಂತಂದ್ರೆ ನನ್ನ ಮೇಲೆ ಆಣೆ. ಅಕ್ಕ, ಅದು ಎಲ್ಲೋ ನಿಮ್ಮ ಅಕ್ಕ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ನಿನಗೂ ತೊಂದ್ರೆನಾ? ನನ್ನ ಕ್ಷಮಿಸ್ಬಿಡೋ ಗಣಿ, ನನ್ನಿಂದ ನೀನ್ ಏಟ್ ತಿನ್ನೋ ಹಾಗಾಯ್ತು. ಅಕ್ಕ, ಯಾಕಕ್ಕ ಅಳ್ತೀಯ? ನನ್ನನ್ನು ಬೆಳೆಸೋದಕ್ಕೆ ನೀನೆಷ್ಟು ಪೆಟ್ಟು ತಿಂದಿದ್ಯಾ? ನಿನ್ಗೋಸ್ಕರ ಇಷ್ಟೊಂದು ಪೆಟ್ಟು ತಿನ್ನೋದು ನನ್ಗೇನು ದೊಡ್ಡ ವಿಷಯನಾ? ಅಕ್ಕ, ಅದು ಅಲ್ಲದೆ ಈಗ ನಾನು ದೊಡ್ಡವನಾಗಿದ್ದೀನಿ ಅಕ್ಕ. ಹೊಡಿಯಕ್ಕಾಗದೆ ಹೋದ್ರು ಹೊಡ್ಸ್ಕೊಂಡಾಗ ನೋವು ತಿನ್ನೋ ಶಕ್ತಿ ಇದೆ. ತಡಿ, ಒಂದು ನಿಮಿಷ ಬರ್ತೀನಿ. ತಿರುಗು. ಟಾರ್ಗೆಟ್ ಅರಸನ ಕೋಟೆ ಅಖಿಲಾಂಡೇಶ್ವರಿ. ನಿನ್ನ ಗನ್ನಿಂದ ಹೊರಗಾರೋ ಗುಂಡು ಅವಳ ಗುಂಡಿಗೆ ಸೀಳಿ ಅವಳ ಆರ್ಭಟನ ನಿಲ್ಲಿಸ್ಬೇಕು. ಅವಳಿಗೆ ಅಡ್ರೆಸ್ ಅವಶ್ಯಕತೆ ಇಲ್ಲ, ಆದರೂ ನಿಂಗೆ ಅಂತ ಫೋಟೋ ಹಿಂದೆ ಬರೆದಿದ್ದೀನಿ. ಕಾರಣ? ನಾನು ಮಾಡೋ ಕೆಲಸಕ್ಕೆ ಕಾರಣ ಕೇಳಲೂಬಾರ್ದು. ನಾನು ಹೇಳೋದು ಇಲ್ಲ, ಕೆಲಸಕ್ಕೆ ಬೆಲೆ ಕಟ್ಟಿದ್ದೀನಿ, 10 ಪಟ್ಟಷ್ಟು ಹೆಚ್ಚೇ ಕಟ್ಟಿದ್ದೀನಿ. ಈಗ ನೀನು ತಲೆ ಓಡಿಸಿ ಕೊಲೆ ಮಾಡೋದು ಮಾತ್ರ ಬಾಕಿ. ಅಕಸ್ಮಾತ್ ಸಿಕ್ಕಾಕೊಂಡ್ರೆ? ಸಿಕ್ಕಾಕೊಳ್ಳೋದು ಇಲಿಗಳು, ಎದೆ ಬಗ್ದು ಮುನ್ನುಗ್ಗೋರು ಹುಲಿಗಳು. ಹಂಗೂ ಸಿಕ್ಕಾಕೊಂಡ್ರೆ ಆ ದೇವ್ ನಿನ್ ಕೈ ಹಿಡಿತಾನೆ, ಹೆದರೋ ಅವಶ್ಯಕತೆ ಇಲ್ಲ. ಅರಸನ ಕೋಟೆ ಮನೆ ಲೇಔಟ್, ಅವಳ ಡೀಟೇಲ್ಸ್, ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಅವಳ ಚಲನವಲನಗಳು, ಎಕ್ಸೆಟ್ರಾ ಎಕ್ಸೆಟ್ರಾ.
ಸುಲಭವಾದ ಟಾರ್ಗೆಟ್. ತಪ್ಪು ತಪ್ಪು ಕಲ್ಪನೆ. ಈ ಹೆಂಗಸು ಸಾಮಾನ್ಯದವಳಲ್ಲ. ಅವಳನ್ನ ಹೊಡೆಯೋದು ಸುಲಭಾನೂ ಅಲ್ಲ. ಭದ್ರಕೋಟೆ ಛಿದ್ರ ಮಾಡೋದು ತುಂಬಾ ಕಷ್ಟ. ಮತ್ತೆ ಏನ್ ಮಾಡ್ಬೇಕು ಅಂತೀರಾ? ಈ ಪ್ರಪಂಚಕ್ಕೆ ದೆವ್ವ ಭೂತಗಳು ಮಾಡಿರೋ ಅತಿ ದೊಡ್ಡ ಮೋಸ ಅಂದ್ರೆ ಅವುಗಳಿಲ್ಲ ಅಂತ ನಂಬಿಸಿರೋದು. ಮನುಷ್ಯನ ವೀಕ್ನೆಸ್ ನಂಬಿಕೆ. ಅದನ್ನ ಬಿಸ್ನೆಸ್ ಮಾಡ್ಕೋ. ಎಷ್ಟು ಟೈಮ್? 4 ದಿನ, 3 ದಿನ, 2 ದಿನ ಅಥವಾ ಇವತ್ತು. ಈಗ್ಲೇ ಉಸಿರು ನಿಲ್ಲೋಕೆ ರಾಹುಕಾಲ ಗುಳಿಕಾಲ ಇಲ್ಲ. ಹಸಿವಾದಾಗ ಗುಂಡ್ ತಿನ್ನಿಸ್ತಾ ಇರ್ಬೇಕು ಅಷ್ಟೇ. ಕೆಲಸ ಕಾನ್ಫಿಡೆನ್ಸ್ ಇರ್ಲಿ. ಓವರ್ ಕಾನ್ಫಿಡೆನ್ಸ್ ಮೆದುಳಿಗೆ ಒಳ್ಳೇದಲ್ಲ. ಆಗ್ಲೇ ಹೇಳಿದ ಹಾಗೆ ಭದ್ರಕೋಟೆ ಛಿದ್ರ ಮಾಡೋದು ತುಂಬಾ ಕಷ್ಟ. ಡನ್. ಆಲ್ ದಿ ಬೆಸ್ಟ್. ಹುಷಾರು. ನೀನ್ ಅವಳ ನೆರಳಾಗಿರು, ನಾವು ನಿನ್ನ ನೆರಳಾಗಿರ್ತೀವಿ. ಅಖಿಲಾಂಡೇಶ್ವರಿ.